ಹಲೋ ಗೈಸ್, ಹೇಗಿದ್ದೀರಿ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಏನಪ್ಪ ಇವತ್ತು ನೋಡೋಣ iOS 14.5 ಇನ್ ಡೆಪ್ತ್. ನಿಮ್ಗೆ ಗೊತ್ತಿರಬೇಕಾದ ಒಂದು ಕೆಲವೊಂದು ಅಪ್ಡೇಟ್ ಆಗಿದ್ದಾವೆ, ಅದ್ರ ಬಗ್ಗೆ ತಿಳ್ಕೊಂಡು ಅದು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದೇ ಒಂದು ಮಾತು. ಸ್ಟೇ ಸೇಫ್ ಅಂಡ್ ಸ್ಟೇ ಹೆಲ್ತಿ ಅಂಡ್ ಮಾಸ್ಕ್ ಸ್ಯಾನಿಟೈಸರ್ ತಪ್ಪದೆ ಬಳಸೋಣ. ಹಾಗೂ ನಿಮ್ಗೇನೆಲ್ಲ ಗೊತ್ತಿರಬೇಕು iOS 14.5 ಅಲ್ಲಿ ಯಾವ ಥರ ಅದು ಯೂಸ್ ಆಗುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೈಲೈಟೆಡ್ ಅಪ್ಡೇಟ್ ಅಂತ ಹೇಳ್ಬೋದು. ಮೇ ಬಿ ಫುಲ್ ಇನ್ ಡೆಪ್ತ್ ಹೋಗೋಕೆ ಹೋಗಲ್ಲ, ಫುಲ್ ಹೈಲೈಟ್ ಮೇನ್ ಮೇನ್ ಇನ್ನೇನು ಅಪ್ಡೇಟ್ ಆಗಿದೆ. ಮೇನ್ ಮೇನೆ ತುಂಬಾ ಸ್ಟಾಲ್ ಓವರ್ ಅಪ್ಡೇಟ್ ಆಗಿದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗಲೇ ವಿಡಿಯೋ ಕಡೆ ಹೋಗೋಣ. ಹೋಗಕ್ಕಿಂತ ಮುಂಚೆ ಏನಪ್ಪ ಮಾಡ್ಬೇಕು ಅಂದ್ರೆ, ಮೊದಲ ಬಿಗ್ ಚೇಂಜಸ್ ಬಂದು ಆಪ್ ಟ್ರ್ಯಾಕಿಂಗ್ ಪ್ರೈವಸಿಯಲ್ಲಿ. ಪ್ರೈವಸಿಯಲ್ಲಿ ಏನ ಅಪ್ಡೇಟ್ ಆಗಿದೆ, ಇವಾಗ ಸೀದಾ ಡಿಸ್ಪ್ಲೇ ಕಡೆ ಹೋಗೋಣ, ಇವಾಗ ನೋಡಬಹುದು. ಓಕೆ, ಬಿಗ್ಗೆಸ್ಟ್ ಅಪ್ಡೇಟ್ ಬಂದು ಆಪಲ್ ಪ್ರೈವಸಿ ಟ್ರ್ಯಾಕಿಂಗ್ ಸಿಸ್ಟಮ್. ಅದು ನಿಮ್ಗೆಲ್ಲ ಗೊತ್ತಿರಬಹುದು ಅಂದ್ರೆ, ಏನಾದ್ರು ಒಂದು ಸಫಾರಿಲಿ ಸರ್ಚ್ ಮಾಡಿ, ಬ್ರೌಸರ್ ಸರ್ಚ್ ಮಾಡಿ, ಅದೇ ಇವಾಗ ಸ್ವಲ್ಪ ಫೇಸ್ಬುಕ್ ಅಲ್ಲಿ ವಿಡಿಯೋ ಸ್ಕ್ರೋಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಅದೇ ರಿಲೇಟೆಡ್ ಅಡ್ವರ್ಟೈಸ್ ಬರೋಕೆ ಶುರು ಆಗೋದು, ಸ್ವಲ್ಪ ಇರಿಟೇಷನ್ ಆಗೋದು. ಹೆಂಗೆ ನಾವು ಸರ್ಚ್ ಮಾಡಿದ್ರೆ ಹೆಂಗೆ ಬರೋದು? ಡಾಟಾ ಕಲೆಕ್ಟ್ ಅಂತ ಮಾಡ್ತಿದ್ರು ಅವರು, ಡಾಟಾ ಕಲೆಕ್ಟ್ ಮಾಡಿ ಅದನ್ನ ಬೇರೆ ಜೊತೆ ಶೇರ್ ಮಾಡ್ತಿದ್ರು. ಇನ್ಮುಂದೆ ಆ ಥರ ನಡೆಯೋದಿಲ್ಲ ಐಫೋನಲ್ಲಿ. ಇವಾಗ ಸೀದಾ ಸೆಟ್ಟಿಂಗ್ಸ್ ಹೋಗಿ ಪ್ರೈವಸಿ ಅನ್ನೋ ಟ್ಯಾಬ್ ಇರುತ್ತೆ, ಪ್ರೈವಸಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಟ್ರ್ಯಾಕಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಹಲವು ರಿಕ್ವೆಸ್ಟ್ ಟು ಟ್ರ್ಯಾಕ್ ಅಂತ ಇದೆ. ಅಂದ್ರೆ ಇದೇನಂದ್ರೆ, ಅಂದ್ರೆ ಅವರು ಪ್ರತಿಯೊಂದು ಆಪ್, ಪ್ರತಿಯೊಂದು ವೆಬ್ಸೈಟ್ ಅಲ್ಲೂ ಕೂಡ ನೀವು ಹೋದಾಗ ಅವರು ಅಂದ್ರೆ ಇವಾಗ ಪಾಪ್ ಅಪ್ ಶೋ ಆಗುತ್ತೆ, ಅಂದ್ರೆ ಇವಾಗ ಡಿಸ್ಪ್ಲೇ ಮೇಲೆ ನೋಡ್ಬೋದು. ಆ ತರ ಪ್ರತಿ ಸಲಿನ ತೋರಿಸ್ಬೇಕು ಅಂತ ಇದ್ರೆ ಆನ್ ಮಾಡಿ, ಇಲ್ಲ ಆ ತರ ಪ್ರತಿ ಸಲಿನ ತೋರಿಸೋ ನಂಗೆ ಇರಿಟೇಷನ್ ಆಗುತ್ತೆ, ನಾನು ಟ್ರ್ಯಾಕ್ ಮಾಡ ಯಾವುದೇ ಇವಾಗ ಐಫೋನ್ ಅಲ್ಲಿ ಇರೋ ಯಾವುದೇ ಆಪ್ ಯಾವುದೇ ವೆಬ್ಸೈಟ್ ಹೋದ್ರು ಕೂಡ ನನ್ನ ಟ್ರ್ಯಾಕ್ ಮಾಡಬಾರ್ದು ಅಂತ ಇದ್ರೆ ಆಫ್ ಮಾಡಿ. ಇದರಲ್ಲಿ ಎಲ್ಲರಲ್ಲೂ ಏನು ಡಿಫ್ರೆನ್ಸ್ ಇಲ್ಲ, ಆನ್ ಮಾಡಿದ್ರು ತುಂಬಾ ಒಳ್ಳೇದು. ಅಂದ್ರೆ ಯಾವ ಆಪ್ ಕೂಡ ಯಾವ ವೆಬ್ಸೈಟ್ ಕೂಡ ನಿಮ್ಮನ್ನ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಆನ್ ಮಾಡಿದ್ರೆ ಅವರು ಪರ್ಮಿಷನ್ ಕೇಳ್ತಾರೆ. ಅಂದ್ರೆ ಇವಾಗ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ಗೆ ಹೋಗ್ತೀನಿ, ಅವರು ಪರ್ಮಿಷನ್ ಕೇಳ್ತಾರೆ ಟ್ರ್ಯಾಕ್ ಮಾಡ್ಬೋದಾ ಇಲ್ಲ ಅಂತ. ಇವಾಗ ಏನು ಡಿಸ್ಪ್ಲೇ ಮೇಲೆ ಇವಾಗ ಇನ್ನೊಂದು ಫೋಟೋ ನೋಡ್ಬೋದು, ಆ ಥರ ರಿಕ್ವೆಸ್ಟ್ ಮಾಡ್ತಾರೆ. ಆ ಥರ ರಿಕ್ವೆಸ್ಟು ಒಂಥರ ಇರಿಟೇಷನ್ ಆಗುತ್ತೆ. ಅಂದರೆ ಆ ಥರ ಪ್ರತಿ ಸಲಿನೂ ಯಾರಾದರೂ ಒಂದು ಹೊಸದಾಗಿ ಆ್ಯಪ್ ಡೌನ್ಲೋಡ್ ಮಾಡ್ತೀವಿ, ಅದಕ್ಕೆ ಹೋದಾಗ ಆ ಥರ ಪಾಪ್ ಅಪ್ ಕೇಳಿದ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ, ತಕ್ಷಣ ಏನಾದರೂ ಕೆಲಸ ಮಾಡೋದಿರುತ್ತೆ. ಅದಕ್ಕೆ ನನ್ನ ಸಜೆಷನ್ ಏನಪ್ಪ ಅಂದರೆ, ಇದು ಆಫ್ ಮಾಡಿರೋದೇ ಒಳ್ಳೇದು. ಯಾವ ಆ್ಯಪ್ ಕೂಡ ನಿಮ್ಮನ್ನು ಟ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ, ಆಫ್ ಮಾಡಿದ್ರು ಕೂಡ ಅಷ್ಟೇ, ಆನ್ ಮಾಡಿದಾಗೂ ಅಷ್ಟೇ. ಎಲ್ಲ ಪ್ರೈವಸಿ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇರುತ್ತೆ ಇನ್ಮುಂದೆ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನಷ್ಟು ಇನ್ಡೆಪ್ತ್ ವಿಡಿಯೋ ಬರುತ್ತೆ. ಇವಾಗ ಸೀದಾ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ಏನು ಗುರು ನೆಕ್ಸ್ಟ್ ಅಪ್ಡೇಟ್ ಅಂದ್ರೆ, ಅಲ್ಲಿಗೆ ತಗೊಂಡೋಗಿ ಆರಾಮಾಗಿ ಅವರು ಏನು ಐಫೋನಲ್ಲಿ ಬ್ಯಾಟ್ರಿ ಅಂದರೆ ರೀಪ್ಲೇಸ್ ಮಾಡಿಕೊಡ್ತಾರೆ.
ಮುಂದಿನ ಅಪ್ಡೇಟ್ ಬಂದು ಅನ್ಲಾಕ್ ವಿತ್ ಆಪಲ್ ವಾಚ್, ಆಪಲ್ ವಾಚ್ ಗೂ ಸಂಬಂಧಪಟ್ಟಿದೆ. ಏನದು ಅನ್ಲಾಕ್ ವಿತ್ ಆಪಲ್ ವಾಚ್ ಮುಂಚೆನೂ ಹೇಳಿದೀನಿ, ಇವಾಗ ಒಂದ್ಸಲ ಹೇಳೋಣ. ಇವಾಗ ಸೀದಾ ಡಿಸ್ಪ್ಲೇ ಮೇಲೆ ನೋಡಬಹುದು, ಅನ್ಲಾಕ್ ವಿತ್ ಮಾಸ್ಕ್ ಅಂದ್ರೆ ಮಾಸ್ಕ್ ಹಾಕಿ ಕೂಡ ಆಪಲ್ ವಾಚ್ ಯೂಸ್ ಮಾಡಿಕೊಂಡು ನೀವು ಅನ್ಲಾಕ್ ಮಾಡಬಹುದು. ನಿಮ್ ಏನಾದ್ರು ಆಪಲ್ ವಾಚ್ ಸೀರೀಸ್ 3, ಸೀರೀಸ್ 4, ಸೀರೀಸ್ 5, ಸೀರೀಸ್ 6 ಇತ್ತು ಅಂದ್ರೆ ಇದ ಅಪ್ಡೇಟ್ ವರ್ಕ್ ಆಗುತ್ತೆ. ಏನದು ಒಂದ್ ಸೆಕೆಂಡ್, ನನ್ನ ಫೇಸ್ ಕೂಡ ತೋರಿಸ್ಬೇಕು. ಇವಾಗ ತೋರಿಸ್ಬೇಕಂದ್ರೆ ಇಲ್ಲಿ ಕ್ಯಾಮ್ರಾ ಆನ್ ಮಾಡಬೇಕು. ಎಲ್ಲಿ ಗುರು? ನೋಡ್ಬೋದು ನನ್ನ ಫೇಸ್. ಇದು ಮಾಸ್ಕು, ಇವಾಗ ಮಾಸ್ಕ್ ಹಾಕೋಣ. ಮಾಸ್ಕ್ ಹಾಕಿದ್ದೀನಿ, ಇವಾಗ ಫೋನ್ ತಗೊಂಡು ಇವಾಗ ಅನ್ಲಾಕ್ ಮಾಡಿದ್ರೆ ನಾನು ಆನ್ ಮಾಡಿದ್ದೀನಿ. ನೋಡ್ಬೋದು ಈ ಥರ ತೋರಿಸುತ್ತೆ. ಫಸ್ಟ್ ಅದು ಏತ್ರಿ ಯಾವ ರೀತಿ ಆನ್ ಮಾಡೋದು ನೋಡೋಣ. ಇವಾಗ ಸೆಟ್ಟಿಂಗ್ಸ್ ಹೋಗಿ, ಆಮೇಲೆ ಫೇಸ್ ಐ ಡಿ ಆ್ಯಂಡ್ ಪಾಸ್ಕೋಡ್ ಇದೆ, ಪಾಸ್ಕೋಡ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಮ ಐಫೋನ್ ಪಾಸ್ಕೋಡ್ ಹಾಕಿ. ಅದಾದ್ಮೇಲೆ ಇವಾಗ ನೋಡ್ಬೋದು ಮೇಲ್ ಸ್ಕ್ರೋಲ್ ಮಾಡಿ, ಸ್ಕ್ರೋಲ್ ಮಾಡಿ, ಹಾಗೂ ಇನ್ನು ಚೂರ್ ಸ್ಕ್ರೋಲ್ ಮಾಡಿ. ಎಲ್ಲೋಯ್ತು ಗುರು? ಮಾಯ ಹೋಗಿದೆ. ಹಾ, ಸಿಕ್ತು. ಈಗ ಒಂದೊಂದ್ಸಲ ಕನಿಗೆ ಈಗ ಪಕ್ಕನೆ ಇರುತ್ತೆ, ಕಾಣಿಸೋದೇ ಇಲ್ಲ. ಇಲ್ಲಿ ನೋಡ್ಬೋದು ಇದು ಆಫ್ ಆಗಿರುತ್ತೆ, ಬೈ ಡಿಫಾಲ್ಟೇ ಆಫ್ ಆಗಿರುತ್ತೆ. ನೀವು ಹೋಗಿ ಮ್ಯಾನ್ಯುವಲ್ ಆಗಿ ಆನ್ ಮಾಡಬೇಕಾಗುತ್ತೆ. ಇವಾಗ ಈ ಥರ ಪಾಪ್ ಅಪ್ ಬರುತ್ತೆ, ಟರ್ನ್ ಆನ್ ಕೊಡಿ. ಅದಾದ್ಮೇಲೆ ಇಲ್ಲೊಂದು ಇನ್ನೊಂದು ಮುಖ್ಯ, ಇಲ್ಲಿ ಆಪಲ್ ವಾಚ್ ಕೂಡ ಇರೋದು ಅಷ್ಟೇ ಮುಖ್ಯ ಇರುತ್ತೆ. ಇಲ್ಲ ಅಂದರೆ ವರ್ಕ್ ಆಗಲ್ಲ. ಇದು ಆಪಲ್ ವಾಚು ಇರಬೇಕು. ಸೀರೀಸ್ 3 ಇದ್ರೆ ಓಕೆ, ಸೀರೀಸ್ 4 ಇದ್ರೆ ಓಕೆ, ಸೀರೀಸ್ 5 ಇದ್ರೆ ಓಕೆ, ಸೀರೀಸ್ 6 ಇದ್ರೂ ಓಕೆ, SE ಇದ್ರೂ ಓಕೆ. ಇವಾಗ ಸೀದಾ ಅನ್ಲಾಕ್ ಮಾಡಿ ನೋಡೋಣ. ಇವಾಗ ಸೀದಾ ಅನ್ಲಾಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಇನ್ನೊಂದು ಪಾಪಪ್ ಗುಡಿ ಗುಡು ಅಂತ ವೈರ್ಬೆಟ್ ಆಗುತ್ತೆ. ನೋಡ್ಬೋದು ಆಪಲ್ ವಾಚ್ನ ಯೂಸ್ ಮಾಡ್ಕೊಂಡು ಅನ್ಲಾಕ್ ಮಾಡಿದ ತಕ್ಷಣ ಈ ಥರ ತೋರಿಸುತ್ತೆ. ಇನ್ನೊಂದು, ಈ ವಾಚು ಏನಾದರೂ ಲಾಕ್ ಆಗಿದ್ದಾಗ, ಕೈಯಿಂದ ನೀವು ಬಿಚ್ಚಿಕ್ಕಿದಾಗ, ಹಾಗೂ ಇದೇ ವಾಚ್ನ ಯಾರಾದ್ರೂ ಬೇರೆಯವರು, ನೀವು ಅಲ್ದಿರ ಬೇರೆಯವ್ರು ಹಾಕೊಂಡಾಗ ಯಾವುದೇ ಥರ ಪ್ರೈವಸಿ ಆಗಲಿ ಇದೇ ಆಗಲಿ ಕಾಂಪ್ರಮೈಸ್ ಆಪಲ್ ಕಡೆಯಿಂದ ಯಾವತ್ತೂ ಆಗೋದಿಲ್ಲ. ಅಂದರೆ ಪ್ರೈವಸಿ ಟ್ರ್ಯಾಕಿಂಗ್ ಸಿಸ್ಟಮ್ ಆಗಿರ್ಬೋದು, ಇವಾಗ ಆಪಲ್ ವಾಚ್ ಅಂತ ಯೂಸ್ ಮಾಡ್ಕೊಂಡು ಅನ್ಲಾಕ್ ಮಾಡಿರೋದಾಗಿರ್ಬೋದು, ಹಾಗೂ ತುಂಬಾ ಜನ ಬೈಕ್ಸ್ ಕೂಡ ಶುರು ಮಾಡಿದ್ರು. ನಾನು ಎಷ್ಟೊಂದು ವಿಡಿಯೋದಲ್ಲಿ ನೋಡಿದೆ ಈ ಇದು ಫೇಸ್ ಮಾಸ್ಕ್ ಹಾಕೊಂಡು ಅನ್ಲಾಕ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಆಂಡ್ರಾಯ್ಡ್ ತಗೋತಾ ಇದ್ದೀನಿ, ಇದು ತಗೋತಾ ಇದ್ದೀನಿ ಅಂತ ತುಂಬಾ ಜನ ಹೇಳ್ತು. ಆದ್ರೆ ಅವ್ರಿಗೆಲ್ಲ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಆದ್ರೆ ಎಲ್ಲರೂ ಹತ್ರ ಆಪಲ್ ವಾಚ್ ಇರೋದಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಇನ್ನೊಂದೇನಾದ್ರು ಆಲ್ಟರ್ನೇಟಿವ್ ಸೊಲ್ಯೂಷನ್ ಬರ್ಬೋದು. iOS 14.5 ಪಬ್ಲಿಕ್ ರಿಲೀಸ್ ಆಯ್ತು, iOS 14.6 ಬೀಟಾ 1 ರಿಲೀಸ್ ಆಗಿದೆ, ಇನ್ನು ಹಲವಾರು ಬೀಟಾ ಬರೋದ್ ಬಾಕಿ ಇದೆ. ಅದ್ರಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಸಿಗ್ಬೋದು ಅಂದ್ರೆ ವಾಚ್ ಯೂಸ್ ಮಾಡ್ಕೊಂಡು ಅನ್ಲಾಕ್ ಮಾಡೋದ್ ನೋಡಿದರೆ, ಹಂಗೆ ಮಾಸ್ಕ್ ಹಾಕಿದ್ರು ವಾಚ್ ಇಲ್ದಿರನ್ನು ಕೂಡ ಅನ್ಲಾಕ್ ಮಾಡೋ ರೀತಿ ತರಬಹುದು. ಮೇ ಬಿ iPhone 13 ಅಲ್ಲಿ ಆ ತರ ತರಬಹುದು, ಯಾಕಂದ್ರೆ ಫೇಸ್ ಐಡಿ ಏನಿದೆ, ಇಲ್ಲಿ ಫೇಸ್ ಐಡಿ ಇರುತ್ತೆ. ಫೇಸ್ ಐಡಿಲೇ ಇಂಪ್ರೂವ್ಮೆಂಟ್ ಮಾಡಿದ್ರೆ ಈಸಿ ಕೆಲಸ, ವಾಚ್ ಇಟ್ಕೊಂಡೇ ಯೂಸ್ ಮಾಡೋದು ಬೇಕಾಗಿಲ್ಲ. ಇವಾಗ ತೆಗ್ದುಬಿಟ್ಟು ನಾನು ಫೇಸ್ ಐಡಿ ಅನ್ಲಾಕ್ ಮಾಡಿದ ತಕ್ಷಣ ಫೇಸ್ ಐಡಿ ಯೂಸ್ ಅಂದ್ರೆ ಫೇಸ್ ಐಡಿನ ಯೂಸ್ ಮಾಡ್ಕೊಂಡು ಫೇಸ್ ನ ಅನ್ಲಾಕ್ ಮಾಡುತ್ತೆ, ಫೋನ್ ನ ಅನ್ಲಾಕ್ ಮಾಡುತ್ತೆ. ಅದೇ ರೀತಿ ಮಾಸ್ಕ್ ಹಾಕಿದ್ರು ಕೂಡ ಫೇಸ್ ಐಡಿ ಯೂಸ್ ಮಾಡ್ಕೊಂಡು ಅನ್ಲಾಕ್ ಮಾಡೋ ರೀತಿ ತರಬೇಕು ಆಪ್ಗಳಿಂದ. ಮೇ ಬಿ ಅದ್ರ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ, ಯಾಕಂದ್ರೆ ಈ ಕೊರೋನಾ ಅನ್ನೋದು ಇತ್ತೀಚೆಗೆ ಶುರು ಆಗಿದ್ದು, ಯಾರಿಗೂ ಗೊತ್ತಿರಲಿಲ್ಲ ಇಂಥ ಪರಿಸ್ಥಿತಿ ಬರುತ್ತೆ ಅಂತ. ಮೇ ಬಿ ನಾವು ಕೂಡ ಕೆಲವೊಂದು ವಿಷಯದಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಈಗಲೇ ದೊಡ್ಡ ವಿಡಿಯೋ ಆಗ್ತಿದೆ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಅಪ್ಡೇಟ್ ಲೀಗ್ ರೂಮ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಅಂಡ್ ಸ್ಟೇ ಸೇಫ್.